ಇಂಥ ದಿನ ಯಾವ ಯಾವಾಗಲೂ ಬರೋದು ಬೇಡ ಇದರ ವಿಶೇಷ ಅಂದರೆ ಭಗವಂತ ಮೇಲೆ ಒಂದು ಕಡೆ ಒಂದೆಲ್ಲ ಒಂದಿನ ಸಾವು ಬಂದೇ ಬರುತ್ತೆ ಹಾಗೆ ನಾವು ಎಲ್ಲಿ ಸಾಯ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ಹಾಗೆ ನಮ್ಮ ಆನೆ ಬಂದು ಇಲ್ಲಿ ಪ್ರಾಣ ಬಿಟ್ಟಿದೆ ಯಾವುದೋ ಒಂದು ರೀತಿ ಅದು ಭಗವಂತ ಏನು ಕಳಿಸಿದೆ ಹಾಗೆ ಇಲ್ಲಿ ಆನೆ ಪ್ರಾಣ ಬಿಟ್ಟಿದೆ ಇವತ್ತು ವಿಧಿವಿಧಿಗಳೆಲ್ಲ ನಡೆದಿದೆ ಹನ್ನೆರಡು ಗಂಟೆಯಿಂದ ಶುರು ಆಗಿ ಎರಡು ಗಂಟೆ ತಕ್ಕ ಮುಗಿದಿದೆ ಹಾಗಾಗಿ ಊರಿನ ಜನಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರೇ ಕಾರಣ ಇದಕ್ಕಿಷ್ಟೇ ಇಲ್ಲ ಚೆನ್ನಾಗಿ ಪೂಜೆ ಆಗಿ ಕಾರಣ ಈ ಊರಿನ ಮಹಾಜನಗಳೇ ಕಾರಣ ತುಂಬ ಬಂದು ಸಂತೋಷದಿಂದ ಪ್ರತಿಯೊಂದು ಮನೆಯಲ್ಲೂ ಸಹ ಬಂದು ಬಂದು ನಮ್ಮದು ಹಾಲು ತೊಗೊಳ್ಳಿ ಮೊಸರು ತೊಗೊಳ್ಳಿ ಅಂತ ಅವರೇ ತಂದು ತಂದು ಕೊಟ್ಟು ಪಂಚಗಳ ಪೂಜೆ ಮಾಡಿ ನಾವು ತಂದಿದ್ದೀವಿ ನಾಲ್ಕು ಲೀಟರ್ ಆಗಿದ್ರೆ ಇಲ್ಲಿ ನಲ್ವತ್ತು ಲೀಟರ್ ಹಾಲು ಅಭಿಷೇಕ ಆಗಿದೆ ದೇವರಿಗೆ ಆ ಥರ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಈ ಅರ್ಜುನನಿಗೆ ಏಟ್ ಬಿದ್ದು ಆನೆ ಸತ್ತಿದೆ ಅಂತ ಹೇಳಿದ ತಕ್ಷಣ ಅರಮನೆಯಿಂದ ಪೂಜೆ ಸಾಮಾನು ಸಹ ಮಹಾರಾಜ ಪಿ ಎ ಅವರೇ ನಮ್ಮ ಮನೆಗೆ ಕಳಿಸಿದ್ದಾರೆ ನಾನೊಂದು ಅರಮನೆಗೆ ಬರ್ತಿರ್ಲಿಲ್ಲ ನಾನಲ್ಲೇ ಕಳಿಸಿ ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ಮನೆಗೆ ಕಳಿಸಿದ್ರು ಶಾಲು ಹಾರ ಪೂಜಾ ಸಾಮಗ್ರಿಗಳು ಪಂಚಗವ್ಯಕ್ಕೆ ಆಗಂತಹ ಸಾಮಗ್ರಿಗಳು ಎಲ್ಲ ಕೊಟ್ಟು ಕಳಿಸಿದ್ದಾರೆ ಮಹಾರಾಜು ಬರೆದರೂ ಸಹ ಅವರ ಪರವಾಗಿ ಮೈಸೂರಿಂದ ಕಳಿಸಿದ್ದಾರೆ ಹೂವಿನ ಹಾರಗಳು ಗಂಧದ ಹಾರ ಮತ್ತು ನೋಡಿ ಇಲ್ಲೇ ಕಾಣ್ತಾ ಇದೆ ನೋಡಿ ಶಾಲು ಆ ಶಾಲೆಲ್ಲ ಅವರೇ ಕಳಿಸಿದ್ದು ಅಷ್ಟಾಗಿದೆ ಅಷ್ಟು ಪ್ರೀತಿ ಇಟ್ಕೊಂಡು ಅಯ್ಯೋ ಆನೆಗಳಂದರೆ ಅವರಿಗೆ ಪಂಚಪ್ರಾಣ ಯಾವಾಗ ಬಂದಾಗಲೂ ಅವರು ಅವರ ಹೆಂಡತಿ ಮಕ್ಕಳೆಲ್ಲ ಆನೆಗಳ ಹತ್ರ ಬಂದು ಮಾತಾಡ್ಸ್ಕೊಳ್ಳದೆ ಹೋಗ್ತಾನೆ ಇರಲಿಲ್ಲ ಎಲ್ಲಿ ಹೋಗಬೇಕಾದ್ರೂ ಆನೆ ಹತ್ರ ಬಂದು ಬಂದು ಪ್ರೀತಿಯ ಮಾಡಿ ಆನೆಗಳಿಗೆ ಹಣ್ಣುಗಳೆಲ್ಲ ಕೊಟ್ಟು ಹೋಗ್ತಾಯಿದ್ರು ಕೂಡ ನೋಡಿ ಹೌದು ಖಂಡಿತ ಹೌದು ಅವ್ರು ಬರದೇ ಹೋದರೆ ನಮ್ಮ ಮನೆಗೆ ಸಹ ಕಳಿಸಿದ್ದಾರೆ ನೋಡಿ ನೀವು ಎದುರೇ ತೋರಿಸ್ಬೋದು ನೋಡಿ ಅಲ್ಲಿ ಅಲ್ಲಿ ಹಾಕಿದ್ವಿ ನೋಡಿ ಶಾಲು ಆ ಶಾಲು ಒಂದು ಗಂಧದ ಹಾರ ಮತ್ತೆ ಪೂಜಾ ಸಮಳುಗಳು ಹೂವು ಹಾರಗಳೆಲ್ಲ ಮೈಸೂರಿಂದ ನಮ್ಮ ಮನೆಗೆ ಕೊಟ್ಟು ಕಳಿಸಿದ್ರು ಅವ್ರು ಪರವಾಗಿ ತಂದು ನಾನು ಸಂಕಲ್ಪ ಮಾಡಿ ಇಲ್ಲಿ ಹಾಕ್ಸಿದ್ದೀನಿ